ಕಲಬುರಗಿಯಲ್ಲಿ ಹೆಚ್ಚಿದೆ ಕೊರೋನಾ ಆತಂಕ ಮತ್ತಷ್ಟು ಮಗದಷ್ಟು. ಶಹಾಬಾದ್ ನಗರದ 28 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೊ ಹಾಗಾಗಿ ಮಹಿಳೆ ಜೊತೆ ಇದ್ದ ಇಬ್ಬರು ಮಕ್ಕಳಿಗೂ ಕೂಡ ಸೋಂಕು ತಗುಲಿರಬಹುದು ಅಂತಕ್ಕಂಥ ಶಂಕೆ. ಹಾಗಾಗಿ ತಾಯಿಯ ಜೊತೆ ಮಕ್ಕಳ ಸ್ಯಾಂಪಲನ್ನು ಕೂಡ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಕಲಬುರಗಿಯಲ್ಲಿ ಈಗ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದೆ. ಸದ್ಯ ಎಲ್ಲ ಕಂಟ್ರೋಲ್ಗೆ ಬಂತಪ್ಪ, ಕಲಬುರಗಿನಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅನ್ನಿಸ್ತಾ ಇದ್ದಾಗೇ ಏಕಾಏಕಿ ಕಲಬುರಗಿಯಲ್ಲಿ ಮತ್ತೆ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. 28 ವರ್ಷದ ಮಹಿಳೆಯೊಬ್ಬರಿಗೆ ಪಾಸಿಟಿವ್ ಬಂದಿದೆ. ಮಹಿಳೆ ಜೊತೆ ಇದ್ದ ಇಬ್ಬರು ಮಕ್ಕಳಿಗೂ ಸೋಂಕು ಹರಡಿರಬಹುದು, ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿಯೇ ಸ್ಯಾಂಪಲ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಶಹಾಬಾದ್ ನಗರವನ್ನು ಕಂಟೋನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಯಾರೂ ಕೂಡ ಆ ಏರಿಯಾಗಳಲ್ಲಿ ಓಡಾಡೋ ಹಾಗಿಲ್ಲ, ಹೊರಗಡೆಯಿಂದ ಒಳಗೆ ಬರೋ ಹಾಗಿಲ್ಲ, ಒಳಗಡೆಯಿಂದ ಹೊರಗೆ ಬರೋ ಹಾಗಿಲ್ಲ. ಕಂಟೋನ್ಮೆಂಟ್ ಝೋನ್ ಅದು. ಈಗ ಆ ಮಕ್ಕಳ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪ್ರವೀಣ್ ಅವರಿಂದ. ಪ್ರವೀಣ್, ಯಾವಾಗ ಕಳಿಸ್ಕೊಟ್ಟಿದ್ದಾರೆ ಈ ಮಕ್ಕಳ ಸ್ಯಾಂಪಲನ್ನು, ವರದಿ ಯಾವಾಗ ಬರ್ಬೋದು? ಕಲಬುರಗಿನಲ್ಲಿ ಯಾಕೆ ಏಕಾಏಕಿ ಎಲ್ಲ ನಿಂತೋಯ್ತಪ್ಪ ಅಂತ ಇದ್ದಂಗೆನೆ ಡಬಲ್ ಆಗೋದಕ್ಕೆ ಶುರುವಾಯ್ತಲ್ಲ, ಯಾಕೆ ಅಂತ? ಇದೆಲ್ಲ ಒಂದು ಜಮಾತ್ನ ಒಂದು ಎಫೆಕ್ಟ್ ಅಂತಾನೆ ಹೇಳ್ಬೋದು ಅರವಿಂದ್. ಪ್ರಮುಖವಾಗಿ ಜಮಾತ್ಗೆ ಹೋಗಿ ಬಂದಂತಹ ಶಹಾಬಾದ್ ಮೂಲದ ವ್ಯಕ್ತಿಯ ಆತನ ಪತ್ನಿಗೆ ಮೊದಲಿಗೆ ಪಾಸಿಟಿವ್ ಪ್ರಕರಣ ಬರುತ್ತೆ, ಅದಾದ್ಮೇಲೆ ಆತನ ಸೊಸೆಗೆ ಕೂಡ ಪಾಸಿಟಿವ್ ಪ್ರಕರಣ ಬಂದಿದೆ. ಸೊ ಹೀಗಾಗಿ ಅವರಿಗೆ ಇರುವಂತಹ ಇಬ್ಬರು ಮಕ್ಕಳಿಗೂ ಕೂಡ ಈ ಒಂದು ಪಾಸಿಟಿವ್ ಸಿಂಪ್ಟಮ್ಸ್ ಎಲ್ಲಿ ಬರುತ್ತಾ ಒಂದು ಆತಂಕ ಈಗ ಜಿಲ್ಲಾಡಳಿತದಲ್ಲಿ ಸದ್ಯ ಮನೆ ಮಾಡಿದೆ. ಸದ್ಯ ಇದೀಗ ಅತ್ತೆ ಹಾಗೂ ಸೊಸೆ ಇಬ್ಬರನ್ನು ಕೂಡ ಈಗಾಗಲೇ ಕಲಬುರಗಿಯ ESI ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಆದರೆ ಪ್ರಮುಖವಾಗಿ ಆ ಮಕ್ಕಳಿಗೂ ಕೂಡ ಈಗಾಗಲೇ ಆ ಒಂದು ಗಂಟಲ ದ್ರವದ ಒಂದು ಮಾದರಿಯನ್ನು ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲೂ ಕೂಡ ಆ ಒಂದು ಜಮಾತ್ ಪ್ರಕರಣ ಈಗ ವ್ಯಾಪಿಸಿದ್ದು, ಈಗಾಗಲೇ ಒಂದು 57 ವರ್ಷದ ಏನೊಂದು ವೃದ್ಧ 57 ವರ್ಷದ ವ್ಯಕ್ತಿಯ ಒಂದು ಪ್ರಕರಣ ನಿನ್ನೆ ಪಾಸಿಟಿವ್ ಅಂತ ಬಂದಿತ್ತು. ಆತನಿಗೂ ಕೂಡ ಜಮಾತ್ನ ಒಂದು ಲಿಂಕ್ ಇದೆ. ಅಂದ್ರೆ ಪ್ರಮುಖವಾಗಿ ಜಮಾತ್ಗೆ ಹೋಗಿ ಬಂದವರಿಂದ ಆತನ ಸ್ನೇಹಿತರಾಗಿದ್ರು, ಹೀಗಾಗಿ ಅವರಿಂದ ಈತನು ಕೂಡ ಒಂದಿಷ್ಟು ಬಾರಿ ಭೇಟಿಯಾಗಿದ್ದ, ಹೀಗಾಗಿ ಇವನಿಗೂ ಕೂಡ ಆ ಒಂದು ಅವರಿಂದಲೇ ಒಂದು ಪಾಸಿಟಿವ್ ಪ್ರಕರಣ ಬಂದಿರಬಹುದು ಅಂತ ಜಿಲ್ಲಾಡಳಿತ ಒಂದು ಡೌಟ್ ಪಡ್ತಾ ಇದೆ ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.